ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ರಾಜ್ಯದಲ್ಲಿ ಮತ್ತೊಂದು ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಜೆಡಿಯು, ಆಪ್, ಕೆಆರ್ಎಸ್, ಎಸ್ಟಿಪಿಐ ಪ್ರಜಾಕೀಯದ ಜೊತೆಗೆ ಈಗ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪನೆಯಾಗಿದೆ. ಮಾಜಿ ಸಚಿವ ಬಳ್ಳಾರಿ ಗಣಿದಣಿ ಜನಾರ್ದನ್ ರೆಡ್ಡಿ ಈ ಪಕ್ಷವನ್ನು ಸ್ಥಾಪಿಸಿದ್ದು, ನಾನು ಗೋಲಿ ಆಡೋವಾಗಲೇ ಸೋಲನ್ನು ಒಪ್ಕೊಳ್ತಿರ್ಲಿಲ್ಲ, ಇನ್ನು ಈಗ ಸೋಲು ಒಪ್ಕೊಳ್ತೀನ ಅಂತ ತೆಲುಗು ಸಿನಿಮಾ ಸ್ಟೈಲಲ್ಲಿ ಡೈಲಾಗ್ ಹೊಡಿತಾ ಪಕ್ಷವನ್ನು ಅನಾವರಣಗೊಳಿಸಿದ್ದಾರೆ. ಹಾಗಾದರೆ ಈ ಬಾರಿ ಚುನಾವಣೆ ಅನ್ನೋ ಗೋಲಿ ಆಟದಲ್ಲಿ ಜನಾರ್ದನ್ ರೆಡ್ಡಿ ಏನಾಗ್ತಾರೆ? ಅವರು ಗೆಲ್ತಾರಾ ಅಥವಾ ಇನ್ನೊಬ್ಬರನ್ನ ಸೋಲಿಸ್ತಾರಾ? ರೆಡ್ಡಿಯ ಈ ಪಕ್ಷದಿಂದ ಲಾಭ ಆಗೋದು ಕಾಂಗ್ರೆಸ್ಗ ಬಿಜೆಪಿಗ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಗೆಳೆಯರೆ, ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನ ಹುಟ್ಟುಹಾಕಿದ್ದಾರೆ. ಅದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅನ್ನೋ ಹೆಸರನ್ನ ಇಟ್ಟಿದ್ದು, ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರ ವಿಗ್ರಹದ ಮುಂದೆ ಕೂತು ಪಕ್ಷವನ್ನ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಈ ಪಕ್ಷದ ಬಗ್ಗೆ ರಾಜ್ಯದಲ್ಲಿ ಒಂದಷ್ಟು ಗುಸುಗುಸು ಶುರುವಾಗಿದ್ದು, ಪ್ರಮುಖವಾಗಿ ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಈ ಪಕ್ಷದಿಂದ ಆಗಬಹುದಾದ ಸಂಭವನೀಯ ಫಲಿತಾಂಶದ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗಾ, ಬೀದರ್ ಸೇರಿದ ಹಾಗೆ ಹೊಸದಾಗಿ ಉದಯ ಆಗಿರೋ ವಿಜಯನಗರ ಜಿಲ್ಲೆಗಳಲ್ಲಿ ರೆಡ್ಡಿಯ ವರ್ಚಸ್ಸು ಸ್ವಲ್ಪ ಮಟ್ಟಿಗಿದೆ. ಹಾಗೇನೆ ಜನಾರ್ದನ್ ರೆಡ್ಡಿಯವರ ಬಳಿ ಇರುವಂತಹ ಹಣ ಈ ಬಾರಿ ಎಲೆಕ್ಷನ್ ಫಲಿತಾಂಶವನ್ನು ಬದಲಿಸಿ ಬಿಡುವ ಸಾಧ್ಯತೆಯನ್ನು ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಹೀಗಾಗಿನೇ ಬಿಜೆಪಿ ಹಾಗೂ ಜೆಡಿಎಸ್ಗಿಂತಲೂ ಸ್ವಲ್ಪ ಹೆಚ್ಚಾಗಿ ಕಾಂಗ್ರೆಸ್ ರೆಡ್ಡಿಯವರ ಪಕ್ಷದ ಬಗ್ಗೆ ತಲೆ ಕೆಡಿಸ್ಕೊಂಡಂತಿದೆ. ಯಾಕೆ ಹೀಗೆ ಅನ್ನೋದನ್ನು ನೋಡಿದ್ರೆ ಮೊದಲು ಈ ಜಿಲ್ಲೆಗಳಲ್ಲಿನ ರಾಜಕಾರಣವನ್ನು ನಾವು ಗಮನಿಸಬೇಕು. ರಾಜ್ಯಕ್ಕೆ ಮೂರು ಬಾರಿ ಮುಖ್ಯಮಂತ್ರಿಯನ್ನು ಕೊಟ್ಟಂತಹ ಜಿಲ್ಲೆ ಕೂಡ ಈ ಲಿಸ್ಟ್ನಲ್ಲೇ ಇದ್ರೂ ಈ ಭಾಗ ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡಿಲ್ಲ. ಘಟಾನುಘಟಿ ರಾಜಕಾರಣಿಗಳಾದ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್, ಧರಂ ಸಿಂಗ್, ಇಂದಿನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೈಜ್ಯನಾಥ್ ಪಾಟೀಲ್ ಸೇರಿದ ಹಾಗೆ ಸಾಕಷ್ಟು ನಾಯಕರನ್ನ ಕಂಡಿರೋ ಈ ಭಾಗ ಇವತ್ತಿಗೂ ಹಿಂದುಳಿದ ಜಿಲ್ಲೆಗಳು ಅನ್ನೋ ಹಣೆಪಟ್ಟಿಯನ್ನು ಕಟ್ಕೊಂಡಿದೆ. ಇಷ್ಟಾದರೂ ಈ ಭಾಗದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ತಮ್ಮ ಅಸ್ತಿತ್ವವನ್ನು ಹೊಂದಿವೆ. ಜೆಡಿಎಸ್ ಇಲ್ಲಿನ ಒಂದಷ್ಟು ಕ್ಷೇತ್ರಗಳನ್ನು ಬಿಟ್ಟರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಭಾಗದಲ್ಲಿ ಪ್ರಾಬಲ್ಯವನ್ನು ಮೆರೆಯುತ್ತವೆ ಹಾಗೂ ಇಲ್ಲಿನ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹವಣಿಸುತ್ತವೆ. ಈ ಭಾಗದಲ್ಲಿ ಈ ಹಿಂದೆ 18ರ ಚುನಾವಣೆ ಸಂದರ್ಭದಲ್ಲಿ 8 ಜಿಲ್ಲೆಗಳಿದ್ವು. ಆದರೆ 2018ರ ನಂತರ ವಿಜಯನಗರ ಹೊಸ ಜಿಲ್ಲೆಯಾಗಿ ರೂಪುಗೊಂಡಿದೆ. ಹೀಗಾಗಿ ಒಟ್ಟು 9 ಜಿಲ್ಲೆಗಳು ಇಲ್ಲಿವೆ. ಇಷ್ಟು ಜಿಲ್ಲೆಗಳನ್ನು ಒಟ್ಟುಗೂಡಿಸಿ ನೋಡಿದ್ರೆ ಅಲ್ಲಿ ಸುಮಾರು 54 ವಿಧಾನಸಭಾ ಕ್ಷೇತ್ರಗಳಿವೆ. ಇನ್ನು 2018ರ ಫಲಿತಾಂಶವನ್ನು ಗಮನಿಸಿದರೆ ಈ ಪ್ರದೇಶದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಗಳು ಸಮಬಲದ ಹೋರಾಟವನ್ನು ನಡೆಸಿವೆ. ಹಾಗೆಯೇ ಜೆಡಿಎಸ್ ಕೂಡ ಇಲ್ಲಿ ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿಲ್ಲ. 2018ರ ಚುನಾವಣೆಯಲ್ಲಿ ಈ 54 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 24, ಬಿಜೆಪಿ 26 ಹಾಗೂ ಜೆಡಿಎಸ್ 4 ಸ್ಥಾನಗಳನ್ನು ಗೆದ್ದಿದ್ವು. ಹೀಗಾಗಿ ಈ ಬಾರಿ ಕೂಡ ಎಲ್ಲ ರಾಜಕೀಯ ಪಕ್ಷಗಳು 2018ರ ಫಲಿತಾಂಶವನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ಇನ್ನಷ್ಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಲ್ಲಿವೆ. ಅದರಲ್ಲೂ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಕಾಂಗ್ರೆಸ್ನ ಅಧಿನಾಯಕನ ಪಟ್ಟ ಸಿಕ್ಕಿರೋದ್ರಿಂದ ಅದನ್ನು ಬಳಸಿಕೊಂಡು ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಹಾಗೂ ಕಡಿಮೆ ಅಂತರದಲ್ಲಿ ಬಿಜೆಪಿಯ ಪಾಲಾಗಿರೋ ಕ್ಷೇತ್ರಗಳನ್ನು ಗೆಲ್ಲುವ ತಂತ್ರವನ್ನು ಕಾಂಗ್ರೆಸ್ ರೂಪಿಸ್ತಾ ಇದೆ. ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಏನೇ ಹೇಳಿದರೂ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ತಮ್ಮದೇ ಆದ ಒಂದಷ್ಟು ವರ್ಚಸ್ಸು ಹಾಗೂ ರಾಜಕೀಯ ತಂತ್ರಗಾರಿಕೆ ಅಂತೂ ಇದೆ. ಹೀಗಾಗಿನೇ ಅವರು ಎಐಸಿಸಿಯ ಅಧ್ಯಕ್ಷರಾಗ್ತಿದ್ದ ಹಾಗೆ ಒಂದಷ್ಟು ಮಂದಿ ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅಲ್ಲದೆ ಎಲೆಕ್ಷನ್ ಹೊತ್ತಲ್ಲಿ ಇನ್ನಷ್ಟು ಮಂದಿ ಕಾಂಗ್ರೆಸ್ಗೆ ಜಿಗಿಯುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಭಾಗದಲ್ಲಿ ಬಿಜೆಪಿ ಲಿಂಗಾಯತ ಸಮುದಾಯದ ಮತಗಳನ್ನಷ್ಟೇ ನಂಬಿಕೊಳ್ಳದೆ ಕಡಿಮೆ ಜನಸಂಖ್ಯೆ ಇರುವ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಒಟ್ಟುಗೂಡಿಸುವ ಕಾರ್ಯಕ್ಕೆ ಮುಂದಾಗಿದೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಯಡಿಯೂರಪ್ಪ ಅವರ ಕಾರಣದಿಂದ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರು ಅನ್ನಿಸ್ಕೊಂಡಿರುವಂತಹ ಲಿಂಗಾಯತ ಮತಗಳು ದೂರ ಆಗದಲೇ ಇರೋ ಹಾಗೆ ತಡೆಯುವಂಥ ನಿಟ್ಟಿನಲ್ಲಿ ಬಿಜೆಪಿನೇ ಪಂಚಮಸಾಲಿ ಮೀಸಲಾತಿಯ ಹೋರಾಟದ ಕಿಚ್ಚಿಗೆ ತುಪ್ಪ ಸುರಿದಿದೆ. ಹಾಗೆ ಲಿಂಗಾಯತ ಸಮುದಾಯ ಬಿಜೆಪಿಯಿಂದ ದೂರ ಆಗದಲೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಲೇ ಇದೆ. ಹೀಗೆ ಸಾಕಷ್ಟು ತಂತ್ರಗಳನ್ನು ಮಾಡ್ತಾ ಇರೋವಂಥ ಬಿಜೆಪಿ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸದೇ ಇದ್ದರೂ ಕೂಡ ಈ ಹಿಂದೆ ಗಳಿಸಿರುವಂತಹ ಸ್ಥಾನಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಖರ್ಗೆ ಫ್ಯಾಕ್ಟರ್
ಉತ್ತರ ಕರ್ನಾಟಕದ ದಲಿತ ಸಮುದಾಯದ ಮತಗಳ ಜೊತೆಗೆ ಇನ್ನುಳಿದ ಹಿಂದುಳಿದ ಮತಗಳನ್ನು ಕೂಡ ಕಾಂಗ್ರೆಸ್ ಕಡೆಗೇನಾದರೂ ತಂದು ಬಿಟ್ರೆ ಅದು ಬಿಜೆಪಿಗೆ ನಷ್ಟವಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ ಕಡೆ ವಾಲಬಹುದಾದ ಸಣ್ಣ ಸಣ್ಣ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗದ ಮತಗಳನ್ನ ಕ್ರೋಢೀಕರಿಸಿ ಅದು ಕಾಂಗ್ರೆಸ್ನ ಪಾಲಾಗದ ಹಾಗೆ ನೋಡಿಕೊಳ್ಳೋ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿಯವರಿಂದ ಪಕ್ಷ ಸ್ಥಾಪನೆ ಮಾಡಿಸಲಾಗ್ತಾ ಇದೆ. ಇದು ಬಿಜೆಪಿಯ ಬಿ ಟೀಮ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇಂಥದೊಂದು ಅನುಮಾನ ಬರೋದಕ್ಕೆ ಕಾರಣ ಆಗೋದು ಒಂದು ಪಕ್ಷ ಸ್ಥಾಪನೆ ಹಾಗೂ ಅದನ್ನು ಎಲೆಕ್ಷನ್ ವರೆಗೂ ತೆಗೆದುಕೊಂಡು ಹೋಗೋದಕ್ಕೆ ರೆಡ್ಡಿಗಿರುವಂತಹ ಶಕ್ತಿ ಏನು ಅನ್ನೋದು. ಈ ಹಿಂದೆ ಸಾಕಷ್ಟು ಜನ ಸಾಕಷ್ಟು ಪಕ್ಷಗಳನ್ನು ಕಟ್ಟಿದ್ದಾರೆ. ಬಂಗಾರಪ್ಪನವರಿಂದ ಹಿಡಿದು ಯಡಿಯೂರಪ್ಪವರೆಗೆ ಸಾಕಷ್ಟು ಜನ ನಾಯಕರು ಪಕ್ಷವನ್ನು ಕಟ್ಟಿ ಚುನಾವಣೆಯನ್ನು ಎದುರಿಸಿರೋದನ್ನು ಕರ್ನಾಟಕ ಕಂಡಿದೆ. ಆದರೆ ಚುನಾವಣಾ ಸಂದರ್ಭಗಳಲ್ಲಿ ಸೃಷ್ಟಿಯಾದ ಪ್ರಾದೇಶಿಕ ಪಕ್ಷಗಳು ಹೆಚ್ಚಿನ ಯಶಸ್ಸನ್ನು ಗಳಿಸಿರುವ ಉದಾಹರಣೆ ಕರ್ನಾಟಕದಲ್ಲಿ ಇಲ್ಲ. ಈ ಹಿಂದೆ 2013ರಲ್ಲಿ ಯಡಿಯೂರಪ್ಪ ಕೆಜೆಪಿ ಪಕ್ಷವನ್ನು ಕಟ್ಟಿದ ಸಂದರ್ಭದಲ್ಲಿ ಅವರ ಪಕ್ಷ 9.8%ನಷ್ಟು ಓಟನ್ನು ಕಿತ್ತಿತ್ತು. ಅದೇ ವರ್ಷ ಶ್ರೀರಾಮುಲು ಕಟ್ಟಿದ್ದ ಬಿಎಸ್ಆರ್ ಪಕ್ಷ ಕೂಡ 2.7%ನಷ್ಟು ಓಟ್ಗಳನ್ನು ಪಡೆದುಕೊಂಡಿತ್ತು. ಅವತ್ತು ಯಡಿಯೂರಪ್ಪನವರ ಜೊತೆ ಲಿಂಗಾಯತ ಸಮುದಾಯ ಇತ್ತು, ಹಾಗೆಯೇ ಶ್ರೀರಾಮುಲು ಅವರ ಹಿಂದೆ ವಾಲ್ಮೀಕಿ ಸಮುದಾಯ ನಿಂತಿತ್ತು. ಹೀಗಾಗಿ ಅವರಿಬ್ಬರು ಸೇರಿ 12.5%ನಷ್ಟು ಓಟನ್ನು ಕಿತ್ತರು. ಈ ಮೂಲಕ ಆಡಳಿತಾರೂಢ ಬಿಜೆಪಿ ಹಲವು ಕ್ಷೇತ್ರಗಳಲ್ಲಿ ಅತ್ಯಲ್ಪ ಮತಗಳ ವ್ಯತ್ಯಾಸದಿಂದ ಸೋಲೋದ್ರ ಮೂಲಕ 40 ಸೀಟ್ಗಳಿಗೆ ಕುಸಿಯೋ ಹಾಗೆ ಆಯಿತು. ಅಲ್ಲಿ ಅವರಿಗೆ ದುಡ್ಡು ಹಾಗೂ ಸಮುದಾಯಗಳ ಬೆಂಬಲ ಇದ್ದ ಕಾರಣ ಇದು ಸಾಧ್ಯ ಆಗಿತ್ತು ಅನ್ನೋದು ಗಮನಾರ್ಹ ಅಂಶ. ಇಲ್ಲಿ ರೆಡ್ಡಿ ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ, ಇಲ್ಲಿ ರೆಡ್ಡಿ ಬಳಿ ತುಂಬಾನೇ ಹಣ ಇದೆ ಅನ್ನೋದು ನಿರ್ವಿವಾದ. ಆದರೆ ತಮ್ಮ ಬಳಿ ಇರುವಂತಹ ಹಣವನ್ನ ರೆಡ್ಡಿ ಖರ್ಚು ಮಾಡ್ತಾರಾ ಅನ್ನೋದು ಪ್ರಶ್ನೆ. ಇನ್ನು ಸಮುದಾಯ, ಗಾಲಿ ಜನಾರ್ದನ್ ರೆಡ್ಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಬಹುದು, ಆ ಫೋಟೋಗಳು ಸಾಕಷ್ಟು ವೈರಲ್ ಕೂಡ ಆಗಬಹುದು, ಆದರೆ ಲಿಂಗಾಯತರು ರೆಡ್ಡಿಯನ್ನು ಒಪ್ಪಿಕೊಳ್ಳೋದು ಅನುಮಾನ. ಇನ್ನು ರೆಡ್ಡಿ ಸಮುದಾಯದ ಪ್ರಾಬಲ್ಯ ಕರ್ನಾಟಕದಲ್ಲಿ ತುಂಬಾನೇ ಕಡಿಮೆ ಇದೆ. ಹಾಗೆಯೇ ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಿ ನೋಡೋದಾದರೆ, ಚುನಾವಣೆ ತುಂಬಾನೇ ಹತ್ತಿರ ಇರುವಂಥ ಸಂದರ್ಭದಲ್ಲಿ ರೆಡ್ಡಿ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಹಾಗೂ ಬಳ್ಳಾರಿ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೂಡ ಓಡಾಡಿ ಪಕ್ಷವನ್ನು ಕಟ್ಟೋದಕ್ಕೆ ಬೇಕಾದ ಸಮಯ ಕೂಡ ತುಂಬಾನೇ ಕಡಿಮೆ ಇದೆ. ಈ ಹಿಂದೆ ಬಳ್ಳಾರಿ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ರೆಡ್ಡಿಯ ಬಲ ಅಂತ ಅನ್ನಿಸ್ಕೊಳ್ತಾ ಇದ್ದದ್ದು ಶ್ರೀರಾಮುಲು ಹಾಗೂ ಅವರ ಹಿಂದಿದ್ದ ವಾಲ್ಮೀಕಿ ಸಮುದಾಯ. ಆದರೆ ಈ ಬಾರಿ ಶ್ರೀರಾಮುಲು ಇನ್ನೂ ಕೂಡ ಬಿಜೆಪಿಯಲ್ಲೇ ಇದ್ದಾರೆ, ನಾನು ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹಾಗೂ ತನ್ನ ಗೆಳೆಯ ರೆಡ್ಡಿಗೆ ಶುಭಾಶಯವನ್ನು ಕೋರ್ತೀನಿ ಅನ್ನೋ ಮಾತುಗಳನ್ನು ಕೂಡ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಗಮನಿಸಿ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೆಡ್ಡಿ ಅವರ ಪಕ್ಷ ಎಷ್ಟು ಯಶಸ್ಸನ್ನು ಗಳಿಸುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರೆಡ್ಡಿ ಪಕ್ಷದಿಂದ ಬಿಜೆಪಿಗೆ ಏನಾದ್ರು ನಷ್ಟ ಆಗುತ್ತಾ? ಖಂಡಿತ ಆ ಥರದ್ದೇನು ಕಾಣ್ತಾ ಇಲ್ಲ. ಹಾಗಂತ ರೆಡ್ಡಿ ಪಕ್ಷದಿಂದ ಬಿಜೆಪಿಗೆ ಲಾಭ ಆಗುತ್ತಾ? ಇಲ್ಲಿ ರೆಡ್ಡಿ ತಮ್ಮ ಪಕ್ಷವನ್ನು ಎಷ್ಟರ ಮಟ್ಟಿಗೆ ಬಲಪಡಿಸ್ತಾರೆ, ಯಾವ ಮತಗಳನ್ನು ಕೀಳ್ತಾರೆ, ಹಾಗೆಯೇ ಎಷ್ಟು ಪ್ರಮಾಣದಲ್ಲಿ ಆ ಮತಗಳು ಇವರಿಗೆ ಬರುತ್ತೆ, ಹಾಗೆಯೇ ಎಷ್ಟು ಹಣವನ್ನು ಚುನಾವಣೆಯ ಮೇಲೆ ಹೂಡ್ತಾರೆ ಅನ್ನೋದರ ಮೇಲೆ ಇಲ್ಲಿನ ಫಲಿತಾಂಶ ನಿರ್ಧಾರ ಆಗುತ್ತೆ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ ಸಾಕಷ್ಟು ಪಕ್ಷಗಳ ಬಂಡಾಯ ಅಭ್ಯರ್ಥಿಗಳು, ಅತೃಪ್ತರು ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಒಂದು ವೇದಿಕೆಗಾಗಿ ಕಾಯ್ತಾ ಇರುವಂಥವ್ರು, ಇಂಥವರಿಗೆ ರೆಡ್ಡಿಯವರ ಪಕ್ಷ ಈ ಬಾರಿ ಆಶ್ರಯವನ್ನು ಕೊಡಬಹುದು. ಇನ್ನುಳಿದಿದ್ದನ್ನು ಕಾಲನೇ ಹೇಳಬೇಕು. ಇದು ಗೆಳೆಯರೇ ಜನಾರ್ದನ್ ರೆಡ್ಡಿ ಹುಟ್ಟಿಹಾಕಿರೋ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.